ಮನೆದವ್ರಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೇಗಿರುತ್ತೆ ದೇವಸ್ಥಾನ? ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಹುಡುಗ ಬಾಲು. ಇವತ್ತು ನಾವು ನಮ್ಮ ಮನೆದವ್ರಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೇಗಿರುತ್ತೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ಗಾಡಿ ಸೌಂಡ್ ಮತ್ತೆ ದೇವಸ್ಥಾನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾ ಇರುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ, ಎಂಜಾಯ್ ಮಾಡಿ. ಬಂದಿರೋದು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ, ಸುಪ್ರಸಿದ್ಧ. ತೋರಿಸ್ತೀನಿ, ಎಲ್ಲರೂ ಎಂಜಾಯ್ ಮಾಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಇವತ್ತು ನಾನು ನಿಮಗೊಂದು ನೋಡದೇ ಇರೋ ದೇವಸ್ಥಾನಕ್ಕೆ, ಹೋಪ್ ಎಲ್ಲರೂ ನೋಡಿರ್ತೀರ, ನೋಡಿಲ್ದವರಿಗೆ ಇದೊಂದು ಹೊಸ ದೇವಸ್ಥಾನ. ಸೊ ತೋರಿಸ್ತೀನಿ ನಿಮಗೆ. ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಲ್ಲಿರೋ ದೇವಸ್ಥಾನನ ತೋರಿಸ್ತೀನಿ ನಿಮಗೆ. ಸುತ್ತಮುತ್ತ ಇರೋ ಇನ್ನೊಂದು ಕೆಲವು ದೇವಸ್ಥಾನಗಳೇ, ಅದನ್ನು ತೋರಿಸ್ತೀನಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂಥ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ. ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ, ಇಲ್ಲಿ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಇದೆ. ಅದು ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ. ಲೆಟ್ಸ್ ಗೆಟ್ ಇನ್.
ಕ್ಯೂ ಇರುತ್ತೆ, ಇಲ್ಲಿಂದ ಹೋಗ್ಬೇಕು ನಾವು. ನೋಡಿ ದೇವಸ್ಥಾನ ಹೇಗಿದೆ, ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಇದು ಸುಪ್ರಸಿದ್ಧ. ತುಂಬ ಪವಾಡಗಳೆಲ್ಲ ನಡೆಯುತ್ತೆ. ದರ್ಶನ ಆಯಿತು, ತುಂಬಾ ಖುಷಿ ಆಯ್ತು. ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಹೋಪ್ ನೀವು ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಳ್ತೀನಿ. ತೋರಿಸ್ತೀನಿ ಬನ್ನಿ ನಿಮಗೆ ಸುತ್ತಮುತ್ತ ಹೇಗಿದೆ ಅಂತ. ಊಟ ಮಂದಿರ ಎಂಟ್ರೆನ್ಸ್ ನೋಡಿರ್ಬೋದು, ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಇದೆ. ಯಾಕೆ ಹಂಗೆ ಕರೀತಾರೆ ಮಾಡಿದಷ್ಟು ನೀಡು ಭಿಕ್ಷೆ ಅಂದರೆ, ಒಂದು ಕೆರೆ ಇತ್ತು, ಕೆರೆದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆವಾಗ ಅಲ್ಲಿ ಕೆಲಸಗಾರರು ಎಲ್ಲ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ದುಡ್ಡು ಕೇಳ್ತಾರಲ್ಲ ಆ ದಿನದ ಕೂಲಿ, ಅದು ಕೇಳೋದಕ್ಕೆ ಅಂತ ನಮ್ಮ ಸ್ವಾಮಿಗಳ ಹತ್ರ ಬಂದರು. ಅವ ಸ್ವಾಮಿಗಳು ನಿಮಗೆ ನೀವು ದುಡ್ಡೆಲ್ಲಿರುತ್ತೆ, ನೀವೆಲ್ಲಿ ಕೆಲಸ ಮಾಡಿದಿರೋ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಜನರು ಹೋದರು, ಕೆಲವ್ರಿಗೆ ಜಾಸ್ತಿ ಸಿಕ್ತು, ಕೆಲವ್ರಿಗೆ ಕಡಿಮೆ ಸಿಕ್ತು. ಆಮೇಲೆ ಕೆಲವ್ರು ಹೇಳಿದ್ರು, ಏನು ಸ್ವಾಮಿಗಳೇ ನಮಗೆ ಕಡಿಮೆ ಸಿಕ್ಕಿದೆ, ಕೆಲವ್ರು ಜಾಸ್ತಿ ಸಿಕ್ಕಿದೆ ಅಂತ. ಆವಾಗ ಸ್ವಾಮಿಗಳು ಹೇಳಿದ್ರು, ನೀವೆಷ್ಟು ಕಷ್ಟಪಟ್ಟಿದ್ದೀರೋ ಅಷ್ಟು ಪ್ರತಿಫಲ ನಿಮಗೆ ಸಿಕ್ಕಿದೆ. ಯಾರು ಕಷ್ಟಪಟ್ಟಿಲ್ಲ ಅವ್ರಿಗೆ ಕಡಿಮೆ, ಯಾರು ಜಾಸ್ತಿ ಕಷ್ಟಪಟ್ಟಿದ್ದೋ ಅವ್ರಿಗೆ ಜಾಸ್ತಿ. ಅದಕ್ಕೆ ಸ್ವಾಮಿಗಳು ಹೇಳಿದ್ದಾರೆ, ಮಾಡಿದಷ್ಟು ನೀಡು ಭಿಕ್ಷೆ ಅಂತ. ಇದು ಎಲ್ಲರೂ ಇದೊಂದು ಏನಪ್ಪ ಅಂದರೆ ಮಾರಲ್ ಸ್ಟೋರಿ. ಕಷ್ಟಪಟ್ಟು ದುಡಿಬೇಕು, ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ದ ಸಕ್ಸಸ್. ನಾನು ಇದು ಕತೆ ಕೇಳಿ ಇನ್ಸ್ಪೈರ್ ಆಗಿದ್ದೀನಿ. ಸೊ ಅದಕ್ಕೆ ಎಂಟ್ರೆನ್ಸಲ್ಲಿ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಹೇಳಿದ್ದಾರೆ. ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದಲ್ಲಿ ಒಳಮಠ ಮತ್ತು ಹೊರಮಠ ಅಂತ ಇರುತ್ತೆ. ನಾವು ಇಷ್ಟೋ ತನಕ ನೋಡಿದ್ದು ಒಳಮಠ, ನೆಕ್ಸ್ಟ್ ಎಪಿಸೋಡು ನಾನು ಹೊರಮಠ ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೈನಿಂಗ್ ಆಫ್.